ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಹೇಮಾವತಿ ನಾಲೆ ಆಧುನೀಕರಣಗೊಳಿಸಬೇಕು, ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ಕೈಬಿಡಬೇಕು ಎಂದು ತುಮಕೂರಿನಲ್ಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ ಒತ್ತಾಯಿಸಿದ್ದಾರೆ. ಹೇಮಾವತಿ ನಾಲೆ ಆಧುನೀಕರಣಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ. ಎಕ್ಸ್ಪ್ರೆಸ್ ಕೆನಾಲ್ನ ಅಗತ್ಯವಿಲ್ಲ. ಈ ಸಂಬಂಧ ಸಿಎಂ, ಡಿಸಿಎಂ ಹಾಗೂ ಜಲಸಂಪನ್ಮೂಲ ಸಚಿವರನ್ನ ಭೇಟಿಯಾಗಿ ಇದರಿಂದ ಆಗುವ ತೊಂದರೆ ಮತ್ತು ರೈತರ ವಿರೋಧದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾನೆ. ಎಕ್ಸ್ಪ್ರೆಸ್ ಕೆನಾಲ್ ಪ್ರಸ್ತಾಪ ಕೈಬಿಡುವಂತೆ ಒತ್ತಾಯಿಸಿದ್ದೇನೆ ಎಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 0287 ನಾಲೆ ಆಧುನೀಕರಣಕ್ಕೆ ಮನವಿ ಮಾಡಿದ್ದಾನೆ. ನಾಲೆಯಲ್ಲಿ ಹೂಳು ತುಂಬಿದ್ದು ಗಿಡಮರ ಬೆಳೆದಿವೆ. ಇದರಿಂದ ನೀರು ಸರಕವಾಗಿ ಹರಿಯಲು ಆಗುತ್ತಿಲ್ಲ. ಇನ್ನು 75-187 ಎಕ್ಸ್ಪ್ರೆಸ್ ಕೆನಾಲ್ ಅಗತ್ಯವಿಲ್ಲ. ಎಕ್ಸ್ಪ್ರೆಸ್ ಕೆನಾಲ್ಗೆ ರೈತರ ವಿರೋಧವಿದೆ. ಜೊತೆಗೆ ನಾನು ಕೂಡ ಈ ಯೋಜನೆಯನ್ನು ಪ್ರಬಲವಾಗಿ ವಿರೋಧಿಸುತ್ತೇನೆ. ಅಡ್ಡದಾರಿಯಲ್ಲಿ ನೀರು ತೆಗೆದುಕೊಂಡು ಹೋಗುವುದು ಬೇಡ. ಈ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾನೆ. ಜಿಲ್ಲೆಯ ಎಲ್ಲ ಶಾಸಕರಿಗೂ ಮನವಿ ಮಾಡಿದ್ದಾನೆ. ಬಜೆಟ್ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆಯಾಗಲಿ, ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಚರ್ಚೆ ನಡೆಸಲಿ ಎಂದರು. ನಮ್ಮ ಸಲಹೆಯನ್ನ ಸಿಎಂ, ಡಿಸಿಎಂ ಹಾಗೂ ಜಲಸಂಪನ್ಮೂಲ ಸಚಿವರು ಸ್ವೀಕರಿಸಿದ್ದು ಪೂರಕವಾಗಿ ಸ್ಪಂದಿಸಿದ್ದಾರೆ. ನಾಲೆ ಆಧುನೀಕರಣ ಮಾಡುವ ಭರವಸೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಾಲ್ ಬೇಕಾಗಿಲ್ಲ ಎಂದರು. ಹೇಮಾವತಿ ಜಲಾಶಯದಿಂದ ಪ್ರತಿ ವರ್ಷ ತುಮಕೂರು ಜಿಲ್ಲೆಗೆ ಬರಬೇಕಿದ್ದ 24.8 ಟಿಎಂಸಿ ನೀರು ಪೂರ್ಣ ಪ್ರಮಾಣದಲ್ಲಿ ಬರುತ್ತಿಲ್ಲ. ನೀರಿನ ಉಪಯೋಗವಾಗುತ್ತಿಲ್ಲ. ಕುಣಿಗಲ್ ದೊಡ್ಡಕೆರೆಗೂ ನೀರು ಹರಿಯುತ್ತಿಲ್ಲ. ಮಳೆಯಾದರೂ ನೀರು ಸಮುದ್ರದ ಪಾಲಾಗುತ್ತಿದೆ ಎಂದರು. ನೀರಾವರಿ ಹೋರಾಟಗಾರರು, ಹೋರಾಟಗಾರರು ಎಲ್ರದ್ದು ಕೂಡ, ರೈತ ನಾಯಕರುಗಳು ಎಲ್ರದ್ದು ಕೂಡ ನನ್ನನ್ನು ಸೇರಿದಂಗೆ, ಲೋಕಸಭಾ ಸದಸ್ಯನಾಗಿ ನನ್ನನ್ನು ಸೇರಿದಂಗೆ ಎಲ್ರದ್ದು ಕೂಡ ವಿರೋಧ ಇದೆ ಅಂತ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳಿಗೆ, ಸ್ವತಃ ಉಪಮುಖ್ಯಮಂತ್ರಿಗಳಿಗೆ, ಸ್ವತಃ ನೀರಾವರಿ ಸಚಿವರಿಗೆ, ಸ್ವತಃ ನಮ್ಮ ಇಬ್ರು ಜಿಲ್ಲೆಯ ಇಬ್ರು ಸಚಿವರಂತ ಮಾನ್ಯ ಶ್ರೀನಿವಾಸರವರಿಗೆ, ವೆಂಕಟರಮಣಪ್ಪನವರಿಗೆ, ಇಷ್ಟು ಜನಕ್ಕೂ ನಾನು ಕೂಡ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೇನೆ. ಹಾಗಾಗಿ ನಾನು ಈಗಾಗಲೇ ಇವತ್ತು ಇಷ್ಟು ಜನಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ, ಮತ್ತೆ ನಮ್ಮ ಇಬ್ಬರು ಸಚಿವ ಶ್ರೀನಿವಾಸ್ ಮತ್ತು ವೆಂಕಟರಮಣಪ್ಪನವರಿಗೆ ಸ್ವತಃ ಇವತ್ತು ನಾನು ಕಾಗದ ಬರೆದಿದ್ದೀನಿ. ಅದರ ಜೊತೆ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜುನಿಯ, ಮುಖಂಡರಾದ ಕಾಮರಾಜು, ರಾಯಸಂದ್ರ ರವಿಕುಮಾರ್ ಸುದ್ದಿಗೋಷ್ಠಿಯಲ್ಲಿದ್ದರು. ಹರಿಹರದ ರಾಜನಹಳ್ಳಿ ಮಠದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಫೆಬ್ರವರಿ 8 ಮತ್ತು 9 ರಂದು ನಡೆಯಲಿದೆ ಎಂದು ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಮಾಂಜನಪ್ಪ ತಿಳಿಸಿದ್ದಾರೆ. ಹರಿಹರದ ರಾಜನಹಳ್ಳಿಯ ಶ್ರೀ ಮಹರ್ಷಿ ವಾಲ್ಮೀಕಿ ಮಠದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಫೆಬ್ರವರಿ 8 ಮತ್ತು 9 ರಂದು ನಡೆಯಲಿದ್ದು, ಜಾತ್ರೆಯ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ಜನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ರಮಾಂಜನಪ್ಪ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಾತ್ರಾ ಮಹೋತ್ಸವದ ಅಂಗವಾಗಿ ಲಿಂಗೈಕ್ಯರಾದ ಪುಣ್ಯಾನಂದಪುರಿ ಸ್ವಾಮೀಜಿಗಳ 12ನೇ ಪುಣ್ಯಾರಾಧನೆ, ಸಮಾಜ ಬಾಂಧವರ ಬೃಹತ್ ಸಮಾವೇಶ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿವೆ. ರಾಜ್ಯದಲ್ಲಿ ಸುಮಾರು 50-60 ಲಕ್ಷ, ದೇಶದಲ್ಲಿ ಸುಮಾರು 9 ಕೋಟಿಯಷ್ಟು ಜನಸಂಖ್ಯೆ ಹೊಂದಿರುವ ನಾಯಕ ಸಮಾಜ ಮಹರ್ಷಿ ವಾಲ್ಮೀಕಿ ಹೆಸರಿನಲ್ಲಿ ಒಗ್ಗೂಡುವ ಅಗತ್ಯವಿದೆ. ಈ ನಿಟ್ಟನಲ್ಲಿ ಫೆಬ್ರವರಿ 8-9 ರಂದು ಹರಿಹರದ ರಾಜನಹಳ್ಳಿ ಮಠದಲ್ಲಿ ನಡೆಯುವ ಆ ಕಾರ್ಯಕ್ರಮ ಬಹಳ ಮಹತ್ವ ಪಡೆದುಕೊಳ್ಳಲಿವೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ, ಶಾಸಕ ಶ್ರೀರಾಮುಲು ಅವರ ಉಪಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗುತ್ತದೆ ಎಂದರು. ಫೆಬ್ರವರಿ 8 ರಂದು ಪರಿಶಿಷ್ಟ ವರ್ಗದ ನೌಕರರ ಸಮಾವೇಶ, ಮಹಿಳಾ ಸಮಾವೇಶ ನಡೆಯಲಿದ್ದು, ಫೆಬ್ರವರಿ 9 ರಂದು ಜನಾಂಗದ ಬೃಹತ್ ಸಮಾವೇಶ ನಡೆಯಲಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, HV ವಿಶ್ವನಾಥ್, ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರು ಉಪಸ್ಥಿತಿಯಲ್ಲಿದ್ದಾರೆ ಎಂದರು. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ SR ಶ್ರೀನಿವಾಸ್, ತುಕಾರಾಂ, ಸಂಸದರಾದ BB ನಾಯಕ್, VS ಉಗ್ರಪ್ಪ, ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ KN ರಾಜಣ್ಣ ಹಾಗೂ ನಾಯಕ ಸಮುದಾಯದ ಎಲ್ಲ ಶಾಸಕರು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಉಪಸ್ಥಿತರಿರುವರು ಎಂದರು. ತಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ. ಬಂದಂತ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಮಾಧ್ಯಮ ಬಂಧುಗಳೇ, ಇವತ್ತು ಏನೆಲ್ಲ ಸಮಾಜಗಳು ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ. ಆ ದಿಕ್ಕಿನಲ್ಲಿ ನಮ್ಮ ಸಮಾಜ ಕೂಡ ಸ್ವಾಮೀಜಿಯವರ ಮುಖಂಡತ್ವದಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ, ಸಮಾಜದಲ್ಲಿ ಅರಿವನ್ನು ಮೂಡಿಸೋದ್ರ ಮೂಲಕ ರಾಷ್ಟ್ರವನ್ನ ಕಟ್ಟೋದಕ್ಕೆ ನಾವು ಕೂಡ ಕೈಗೊಳ್ಳಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ನಮ್ಮ ಸ್ವಾಮೀಜಿಯವರು
ರಾಜ್ಯಾದ್ಯಂತ ಇರುವಂತಹ ನಮ್ಮ ಸಮಾಜದ ಎಲ್ಲ ರಾಜಕಾರಣಿಗಳು ಸಮಾಜದ ಮುಖಂಡರುಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಸುಮಾರು ಲಕ್ಷಾಂತರ ಜನ ಸೇರುವಂತಹ ನಿರೀಕ್ಷೆ ಇದೆ. ಸಮಾಜದ ಸಮಸ್ಯೆಗಳನ್ನು ಆ ಸಭೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡುವ ಮೂಲಕ ಸಮಾಜವನ್ನು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು, ಸಮಾಜವನ್ನು ಅಭಿವೃದ್ಧಿಪಡಿಸೋದ್ರ ಮೂಲಕ ಅನ್ನೋದ್ರ ಬಗ್ಗೆ ರಾಜಕೀಯ ಮುಖಂಡರುಗಳು, ಹಿರಿಯರು ಮತ್ತು ಧರ್ಮಗುರುಗಳು ನಮಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಂತಲರಾಜಣ್ಣ, ಮುಖಂಡ ತುಬಿ ಮಲ್ಲೇಶ್, ಕೃಷ್ಣಮೂರ್ತಿ ಪ್ರತಾಪ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ದಾಬಸ್ಪೇಟೆಯ ನಡವಂದ ಗ್ರಾಮದಲ್ಲಿ ಕಸ ನಿರ್ವಹಣೆಗೆ ಟಿಆರ್ಎಂಎನ್ ಕಾರ್ಖಾನೆಯಿಂದ ಟ್ರಾಕ್ಟರ್ ಮತ್ತು ಕಂಟೈನರ್ ನೀಡಲಾಯಿತು. ದಾಬಸ್ಪೇಟೆಯ ನಡವಂದ ಗ್ರಾಮದಲ್ಲಿ ಟಿಆರ್ಎಂಎನ್ ಕಾರ್ಖಾನೆಯಿಂದ ಗ್ರಾಮ ಪಂಚಾಯಿತಿಯ ಕಸ ನಿರ್ವಹಣೆಗೆ ಟ್ರಾಕ್ಟರ್ ಹಾಗೂ ಕಸ ತುಂಬುವ ಕಂಟೈನರ್ ವಿತರಣೆ ಮಾಡಲಾಯಿತು. ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಸ ನಿರ್ವಹಣೆಗೆ ಟ್ರಾಕ್ಟರ್ ಹಾಗೂ ಟ್ರೈಲರ್ ಮತ್ತು ಕಸ ತುಂಬುವ ಕಂಟೈನರ್ಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಪಿಡಿಒ ದಿನೇಶ್ ಮಾತನಾಡಿ, ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶವಾಗಿ ಬೆಳೆಯುತ್ತಿದ್ದು ನಾಗರಿಕರ ಸಂಖ್ಯೆಯು ಹೆಚ್ಚುತ್ತಿದೆ. ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸದ ಸಮಸ್ಯೆ ಹೆಚ್ಚಿದ್ದು ಟಿಆರ್ಎಂಎನ್ ಕಂಪನಿಯವರು ಕಸ ನಿರ್ವಹಣೆಗೆ ಉಚಿತವಾಗಿ ಟ್ರಾಕ್ಟರ್ ಹಾಗೂ ಕಂಟೈನರ್ ನೀಡಿದ್ದು ಗ್ರಾಮಗಳ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದರು. ಕಾರ್ಖಾನೆಯ ಮಾನವ ಸಂಪನ್ಮೂಲ ಅಧಿಕಾರಿ ಚಿದಾನಂದ ಮಾತನಾಡಿ, ನಮ್ಮ ಕಂಪನಿ ದಾಬಸ್ಪೇಟೆಯ ನಡವಂದ ಗ್ರಾಮದಲ್ಲಿದ್ದು ಸುತ್ತಮುತ್ತಲಿನ ನಾಗರಿಕರ ಸ್ಪಂದನೆಗೆ ಉತ್ತಮವಾಗಿದೆ. ನಮ್ಮ ಕಂಪನಿಯಿಂದ ಸಿಆರ್ಎಸ್ ಯೋಜನೆಯಡಿ ಹಲವಾರು ಕುಡಿಯುವ ನೀರಿನ ಘಟಕ ಸ್ಥಾಪಿಸಿದ್ದು ಸುತ್ತಮುತ್ತಲ 5 ಗ್ರಾಮಗಳಿಗೆ ಬೀದಿ ದೀಪ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕಂಪ್ಯೂಟರ್ ತರಗತಿ ನಡೆಸಲಾಗುತ್ತಿದೆ ಎಂದರು. ಕಂಪನಿಯ ವತಿಯಿಂದ ಸೋಂಪುರ ಗ್ರಾಮ ಪಂಚಾಯತ್ನ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಲ್ಲಿ ನಮ್ಮ ಕಂಪನಿಯ ಸಿಎಸ್ಆರ್ ಫಂಡಿಂದ ಸಮಾಜಮುಖಿ ಸಮುದಾಯ ಅಭಿವೃದ್ಧಿಯ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ವಚ್ಛತೆಯ ಕಡೆ, ನಮ್ಮ ಹಳ್ಳಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ನಾವು ಗ್ರಾಮ ಪಂಚಾಯತ್ಗೆ ಈ ದಿನ ನಾವು ಒಂದು ಟ್ರ್ಯಾಕ್ಟರ್, ಐಚರ್ ಟ್ರ್ಯಾಕ್ಟರನ್ನು ಮತ್ತು ಒಂದು ಟಿಪ್ಪರು ಮತ್ತು ಡಸ್ಟ್ ಡಂಪರ್ಗಳನ್ನು ನಾವು ಪ್ರೊವೈಡ್ ಮಾಡಿದ್ದೇವೆ. ಇದು ಕೊಟ್ಟಿರ್ತಕ್ಕಂಥ ಸಾಧನಗಳನ್ನು ಈ ಗ್ರಾಮ ಪಂಚಾಯತಿ ಸದುಪಯೋಗ ಮಾಡಿಕೊಂಡಿರ್ತಕ್ಕಂಥ ವಿಶ್ವಾಸ ನಮಗೆ ಇದೆ. ಇದರ ಜೊತೆಗೆ ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ವಿ. ಐಮಾಸ್ ಲ್ಯಾಂಪ್ಗಳನ್ನು ಕೊಡ್ತಕ್ಕಂಥದ್ದು, ಕಂಪ್ಯೂಟರ್ಗಳನ್ನು ಕೊಡ್ತಕ್ಕಂಥದ್ದು, ಕಂಪ್ಯೂಟರ್ ಕೋಚಿಂಗ್ ಕ್ಲಾಸ್ಗಳನ್ನು ಕೂಡ ನಾವು ಶುರು ಮಾಡಿದ್ವಿ. ಅದು ಕೂಡ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ನಾವು 5 ಗ್ರಾಮಗಳಲ್ಲಿ, ಅಂದರೆ ನಮ್ಮ ಕಂಪನಿಯ ಸುತ್ತಮುತ್ತ ಇರತಕ್ಕಂಥ 5 ಗ್ರಾಮಗಳನ್ನು ಆಯ್ಕೆ ಮಾಡಿ ಅಲ್ಲಿ ಐಮಾಸ್ ಲ್ಯಾಂಪ್ಗಳನ್ನು ಕೂಡ ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಇದರ ಜೊತೆಗೆ ಇನ್ನೊಂದು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ಗಳನ್ನು ಕಾರ್ಖಾನೆಯ ಮುಖ್ಯಸ್ಥರು ಇಶಕವೋ, ಶೀತಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟ ಲಕ್ಷ್ಮಮ್ಮ ಇತರರು ಇದ್ದರು. ಸಿದ್ದಗಂಗಾ ಶ್ರೀಗಳ ಅಂತಿಮ ದರ್ಶನದ ವೇಳೆ ಭಕ್ತರು ನಡೆದುಕೊಂಡ ರೀತಿ ಶ್ಲಾಘನೀಯ ಎಂದು ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದರು. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಲಿಂಗೈಕ್ಯರಾಗಿದ್ದು ಅವರ ಅಂತಿಮ ದರ್ಶನಕ್ಕೆ ಲಕ್ಷ ಲಕ್ಷ ಭಕ್ತರು ಆಗಮಿಸಿ ಭಕ್ತಿ ಸಮರ್ಪಿಸಿದರು. ಜೊತೆಗೆ ಬಂದ ಭಕ್ತರಿಗೆ ಬಹಳ ಅಚ್ಚುಕಟ್ಟಾಗಿ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಕ್ತರಿಗೆ ಸಿದ್ದಗಂಗಾ ಮಠದ ಬಗ್ಗೆ ಅಪಾರ ಭಕ್ತಿಯಿದೆ. ಈ ಹಿನ್ನೆಲೆಯಲ್ಲಿ ಮಠಕ್ಕೆ ದವಸ ಧಾನ್ಯ ನೀಡುತ್ತಾ ಬಂದಿದ್ದಾರೆ. ಮಠದಲ್ಲಿ ನಿರಂತರವಾಗಿ ದಾಸೋಹ ಕಾರ್ಯ ನಡೆಯಲು ನೆರವಾಗಿದ್ದಾರೆ ಎಂದರು. ಯಾವುದೇ ಅವಘಡ ನಡೆಯದಂತೆ ಶ್ರೀಗಳ ಅಂತಿಮ ದರ್ಶನ ಕ್ರಿಯಾವಿಧಿ ವಿಧಾನಗಳು ಜರುಗಿದ್ವು. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಬಹಳ ಅಚ್ಚುಕಟ್ಟಾಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿತ್ತು. ಭಕ್ತರು ಕೂಡ ಎಲ್ಲೂ ತಾಳ್ಮೆ ಕಳೆದುಕೊಳ್ಳದೆ ಶ್ರೀಗಳಿಗೆ ಭಕ್ತಿ ಸಮರ್ಪಿಸಿದರು ಎಂದರು. ಸಚಿವರೊಬ್ಬರು ಮಠದಲ್ಲಿ ಎಸ್ಪಿ ಡಾಕ್ಟರ್ ದಿವ್ಯಾ ಅವರನ್ನ ಕೇವಲವಾಗಿ ಮಾತನಾಡಿದ್ದು ಸರಿಯಲ್ಲ. ಮೊನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಹಿಳೆಯ ಕೈಯಿಂದ ಮೈಕ್ ಕಿತ್ತುಕೊಂಡು ನಡೆದುಕೊಂಡ ರೀತಿ ಸರಿಯಲ್ಲ. ಇದು ಅವರಿಗೆ ಶೋಭೆ ತರುವ ನಡೆಯೂ ಅಲ್ಲ ಎಂದರು. ಆದ್ರೆ ಈ ಸರ್ಕಾರ ಏನ್ ಮಾಡಿದೆ, ಅಧಿಕಾರಿಗಳನ್ನೆಲ್ಲ ದಲ್ಲಾಳಿಗಳು ಮಾಡ್ಕೊಂಡವ್ರೆ. ದಲ್ಲಾಳಿಗಳು ಮಾಡ್ಕೊಂಡಾಗ ಬೈಟ ಅಂದ್ರೆ ಬೈಟ, ಊಟ ಅಂದ್ರೆ ಊಟ. ಹಂಗಿರ್ತಕ್ಕಂಥದ್ದಕ್ಕಿಲ್ಲ. ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬೇಕಲ್ವ, ಅಧಿಕಾರಿಗಳಿಗೂ ಒಂದು ಮಾನದಂಡ ಇದೆ, ಅದರೊಳಗೆ ಕೆಲಸ ಕಾರ್ಯಗಳು ಮಾಡಬೇಕು. ಅದೆಲ್ಲಿದೆ, ಎಲ್ಲಿದೆಯಪ್ಪ ಇವತ್ತು ಇಲ್ಲಿ ನಮ್ಮಲ್ಲಿ ಎಲ್ಲಿದೆ? ಇಷ್ಟೊಂದು ಎಷ್ಟು ಕೊಲೆಗಳು ಆಗ್ತಾವೆ, ಎಷ್ಟು ಭ್ರಷ್ಟಾಚಾರ ಆಗ್ತದೆ. ಒಂದು ಇಲಾಖೆ
ಒಂದು ಇಲಾಖೆನ ಭ್ರಷ್ಟಾಚಾರ ಇಲ್ಲ ಅನ್ನೋಂಗಿಲ್ಲ ಅಂಥವ್ರೊಳಗೆ ಇದ್ರು ಏನಿದ್ರು ಯಾರು ಸರಿಯಾಗವ್ರೆ ಅಂತ ಹೇಳೋಣ. ಈಗ ನನ್ನಿಂದಲೇ ತಗೊಳ್ಳಿ, ನಂದು ಏನಾರ ಇದ್ರೆ ಎನ್ಕ್ವೈರಿ ಮಾಡ್ತಕ್ಕಂಥದ್ದೇನ ಅಂತ ಭ್ರಷ್ಟರಿಗೆಲ್ಲ ಇವರು ಜಾಗ ಕೊಡ್ತಾರೆ, ಭ್ರಷ್ಟಾಚಾರ ಮಾಡ್ತಕ್ಕಂಥ ರೌಡಿಗಳಿಗೆ ಇದು ಮಾಡ್ತಾರೆ. ಏನಿದೆ ಇದು ನಮ್ಮ ಊರಾಗಿ ಇಲ್ಲ ಸರ್, ಜಿಲ್ಲೆಗಳಲ್ಲಿ 3 ಜನ ಸಚಿವರುಗಳಿದ್ದಾರೆ ಸರ್, ಏನು ಕಾರ್ಯವೈಖರಿ ಆಗಿದೆ ಅಂತ ಹೇಳಿ. ಅವ್ರ ಬಗ್ಗೆ ನಿಮಗೆ ಗೊತ್ತು, ನಾನೇನು ಹೇಳಿ ತಾವೇ ಸರ್. ಈಗ ನೀವು ಸಚಿವರಾಗಿದ್ದಂತ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವ್ರದ್ದು, ಒಬ್ರಿಗೊಬ್ರಿಗೆ ಇದೇ ಇಲ್ಲಪ್ಪ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಜಿಲ್ಲೆ ಬರದಲ್ಲಿ ಬರಗಾಲ ಇದೆ. ಮುಖಂಡರಾದ ಎಂಬಿ ನಂದೀಶ್, ಮಹೇಶ್, ಜಯಸಿಂಹ, ವೈಶಂಕರಿ ಬಾಬು, ಶಾಂತರಾಜು ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಮಾಗಡಿಯಲ್ಲಿ ಜನಸ್ಪಂದನ ಸಭೆಗೆ ಶಾಸಕರು ವಿಳಂಬವಾಗಿ ಆಗಮಿಸಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಗಡಿಯ ತಾಲೂಕು ಕಚೇರಿ ಆವರಣದಲ್ಲಿ ಬೆಳಗ್ಗೆ ನಿಗದಿಯಾಗಿದ್ದ ಶಾಸಕರ ಜನಸ್ಪಂದನ ಸಭೆಗೆ ಮಧ್ಯಾಹ್ನ 3 ಗಂಟೆಯಾದರೂ ಶಾಸಕರು ಹಾಜರಾಗದಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಗಡಿ ಶಾಸಕ ಎ ಮಂಜುನಾಥ್ ಕ್ಷೇತ್ರವನ್ನು ಅಭಿವೃದ್ದಿ ಪದದಲ್ಲಿ ಮುನ್ನಡೆಸುವ ದೃಷ್ಟಿಯಿಂದ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಜೊತೆಗೂಡಿಸಿಕೊಂಡು ಗ್ರಾಮೀಣ ಜನರ ಸಮಸ್ಯೆ ಬಗೆಹರಿಸುವ ಸಲುವಾಗಿ ಪ್ರತಿ ತಿಂಗಳು ತಾಲೂಕು ಕಚೇರಿ ಆವರಣದಲ್ಲಿ ಜನಸ್ಪಂದನ ಸಭೆ ನಿಯೋಜಿಸಿ ರೈತರ ಅಹವಾಲು ಸ್ವೀಕರಿಸಿ ಕೂಡಲೇ ಬಗೆಹರಿಸುವಂತೆ ಸೂಚಿಸಲಾಗಿತ್ತು. ಆದರೆ ನಿಯೋಜಿಸಲಾಗಿದ್ದ ಜನಸ್ಪಂದನ ಸಭೆ ಹಾಗೂ ಫಲಾನುಭವಿಗಳಿಗೆ ಗ್ಯಾಸ್ ವಿತರಣಾ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ನಿಗದಿಯಾಗಿದ್ದರಿಂದ ತಾಲೂಕಿನ ಅಧಿಕಾರಿಗಳೆಲ್ಲರೂ ಹಾಗೂ ಸಾರ್ವಜನಿಕರು 10 ಗಂಟೆಗೆ ಜಮಾಯಿಸಿದರು. ಆದರೆ ಕ್ಷೇತ್ರದ ಶಾಸಕ ಎ ಮಂಜುನಾಥ್ ಮಧ್ಯಾಹ್ನ 3 ಗಂಟೆಯಾದರೂ ಸಭೆಗೆ ಹಾಜರಾಗಿರಲಿಲ್ಲ. ಕಾರಣ, ಸಾರ್ವಜನಿಕರು ಹಾಗೂ ತಾಲೂಕು ಅಧಿಕಾರಿಗಳು ತಾಲೂಕು ಕಚೇರಿ ಆವರಣದಲ್ಲಿ ಮಧ್ಯಾಹ್ನದ ಊಟವಿಲ್ಲದೆ ತಲೆಯ ಮೇಲೆ ಕೈಹೊತ್ತು ಕೂರುವ ಪರಿಸ್ಥಿತಿ ಎದುರಾಯಿತು. ಈ ವೇಳೆಯಲ್ಲಿ ಮಾತನಾಡಿದ ಸಾರ್ವಜನಿಕರು, ಶಾಸಕರು ಕ್ಷೇತ್ರದಲ್ಲಿ ಕೈಗೊಂಡಿರುವ ಜನಸ್ಪಂದನ ಸಭೆ ಉತ್ತಮ ಕಾರ್ಯಕ್ರಮ, ಆದರೆ ಇಲ್ಲಿಯವರೆಗೂ 3-4 ಸಭೆ ಮಾಡಿ ಸಾರ್ವಜನಿಕರಿಂದ ಪಡೆದ ಅರ್ಜಿಗಳು ಸರ್ಕಾರ ಅಧಿಕಾರಿಗಳ ಟೇಬಲ್ಗಳಲ್ಲಿ ಮಾತ್ರ ದೂಳು ಹಿಡಿಯುತ್ತಿವೆ, ಯಾವೊಂದು ಕೆಲಸ ಕಾರ್ಯವೂ ಆಗುತ್ತಿಲ್ಲ. ಮಾತೆತ್ತಿದರೆ ಸರ್ಕಾರಿ ಅಧಿಕಾರಿಗಳು ಜೇಬು ಭರ್ತಿಯಾಗುವುದನ್ನೇ ಕಾಯ್ತಿರ್ತಾರೆ. ನೆಪ ಮಾತ್ರಕ್ಕೆ ಜನರ ಸಮಸ್ಯೆ ಬಗೆಹರಿಸುವ ಜನಸ್ಪಂದನ ಕಾರ್ಯಕ್ರಮ ಬೇಕಾಗಿಲ್ಲ ಎಂದರು. ಇಂದಿರಾ ಕ್ಯಾಂಟೀನ್ ಅಂತಾರೆ, ಒಳ್ಳೆ ಕ್ವಾಲಿಟಿ ಇಲ್ಲ, ರುಚಿ ಇಲ್ಲ, ತೂಕ ಅಂತಾರೆ ಊಟ, ತೂಕ ಅಂತಾರೆ ಊಟ, 300 ಗ್ರಾಮ್ ಅಂತಾರೆ, 200 ಗ್ರಾಮ್ ಹಾಕಿದ ಊಟ, ಹಿಂಗೆಲ್ಲ ಸಮಸ್ಯೆಗಳಿವೆ. ದಯವಿಟ್ಟು ಕುಮಾರ್ ಅವ್ರು ಬಗೆಹರಿಸ್ಕೊಡ್ಬೇಕು ಅಂತ. ಜನಸ್ಪಂದನ ಸಭೆಯಲ್ಲಿ ಶಾಸಕರು ಸ್ಪಂದಿಸ್ತಾ ಇದಾರೆ, ಏನ್ ಮಾಡ್ತಾರೆ ಸರ್? ಸ್ಪಂದಿಸ್ತಾರೆ ಸರ್, ಅವ್ರ ಮುಂದೆ ಹೇಳ್ತಾರೆ ಅಧಿಕಾರಿಗಳು ಮಾಡ್ಕೊಡ್ತೀವಿ ಸರ್ ಅಂತ ಹೇಳ್ತಾರೆ. ಅವ್ರು ಹೋದ್ಮೇಲೆ ಅವ್ರ ಅರ್ಜಿ ಅಲ್ಲಿ ಮೂಲೆ ಹಾಕ್ತಾರೆ, ಯಾವುದೇ ಅರ್ಜಿಗಳನ್ನ ಅವರು ಪರಿಶೀಲನೆ ಮಾಡ್ತಿಲ್ಲ, ಅವ್ರು ಕ್ರಮ ತಗೊಂತಿಲ್ಲ. ಸುಮ್ಮನೆ ನಾಮಕ ವಸ್ತಿಗೆ ಅರ್ಜಿಗಳನ್ನ ತಗೊಂತಾರೆ, ಎಂಎಲ್ಎ ಮುಂದೆ ಸರ್ ಮಾಡ್ಕೊಡ್ತೀವಿ ಅಂತಾರೆ. ಜನಸ್ಪಂದನ ಸಭೆಯಲ್ಲಿ ಕೊಟ್ಟಂತ ಯಾವುದೇ ಎಲ್ಲೋ 100ಕ್ಕೆ 1-2 ಆಗಿರ್ಬೋದು, 100ಕ್ಕೆ 1-2 ಆಗಿರ್ಬೋದು, ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ. ರೈತರ ಕಷ್ಟವನ್ನ ಯಾರು ಇಲ್ಲಿ ಪಾಲಿಸ್ತಾ ಇಲ್ಲ. ರೈತರು ಪಾಡಪ್ಪ, ಅವರು ಏನು ಮಾಡೇ ಇಲ್ಲ. ಯಾವುದೇ ಒಂದು ಅಧಿಕಾರಿಗಳ ಹತ್ರ ಹೋದ್ರೆ ಇವತ್ತು ಅರ್ಜಿ ಕೊಟ್ಟರೆ ಎಂಎಲ್ಎ ಕೈಲಿಸ್ತರೂ ಇಲ್ಲ, ಮಂತ್ರಿಗಳು ಕೈಲಿಸ್ತರು ಇಲ್ಲ, ಆಯ್ತಪ್ಪ ಮಾಡ್ಕೊಡ್ತೀವಿ ಅಷ್ಟೇ. ಯಾವಲ್ಲ ಅವರು ದುಡ್ಡು ಪಟ್ಟು ಕೊಟ್ಟಾಗ ಏನಾದರೂ ಜನಪ್ರತಿನಿಧಿಗಳು ಸಮಯಕ್ಕೆ ಸರಿಯಾಗಿ ಸಭೆಗೆ ಆಗಮಿಸಿ ಜನರ ಸಮಸ್ಯೆ ಆಲಿಸುವುದು ಒಳಿತು. ಸಿಪಿಐನಿಂದ ತುಮಕೂರಿನಲ್ಲಿ ನಿಧಿ ಸಂಗ್ರಹ ಅಭಿಯಾನ ನಡೆಯಿತು. ಮುಖಂಡರು ಅಂಗಡಿಗಳಿಗೆ ತೆರಳಿ ನಿಧಿ ಸಂಗ್ರಹಿಸಿದರು. ತುಮಕೂರಿನಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ 1 ತಿಂಗಳ ನಿಧಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ನಗರದ ಸ್ವತಂತ್ರ ಚೌಕದಿಂದ ಆರಂಭವಾದ ಅಭಿಯಾನ ಮಂಡಿಪೇಟೆಯತ್ತ ಸಾಗಿ ಅಲ್ಲಿ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರಿಂದ ನಿಧಿ ಸಂಗ್ರಹಿಸಲಾಯಿತು. ಈ ವೇಳೆ ಮುಖಂಡ ಶಿವಣ್ಣ ಮಾತನಾಡಿ, ಭಾರತ ಕಮ್ಯುನಿಸ್ಟ್ ಪಕ್ಷ 1925ರಲ್ಲಿ ಆರಂಭವಾಗಿದ್ದು ಅಂದಿನಿಂದಲೂ ರೈತರು, ಕಾರ್ಮಿಕರು, ಮಹಿಳೆಯರು, ದಲಿತರು, ಆದಿವಾಸಿಗಳು ಸಂಘಟಿಸಿದ ದೇಶದ ವಿಮೋಚನಾ ಚಳವಳಿಯಲ್ಲಿ ತೊಡಗಿತು. ಬ್ರಿಟಿಷ್ ಸಾಮ್ರಾಜ್ಯದ ಶಾಹಿಯ ವಿರುದ್ದದ ಹೋರಾಟದಲ್ಲಿ ಭಾಗವಹಿಸಿ ಅನೇಕ ಸಿಪಿಐ ನಾಯಕರು ಜೈಲುವಾಸ ಅನುಭವಿಸಿದರು. ಹೀಗೆ ದೇಶಕ್ಕಾಗಿ, ಜನರ ಹಿತಕ್ಕಾಗಿ ಸಿಪಿಐ ಹೋರಾಟ ಮಾಡುತ್ತಲೇ ಇದೆ ಎಂದರು. ಬಂಡವಾಳ ಶಾಹಿಗಳ ವಿರುದ್ದ ನಿರಂತರವಾಗಿ ಹೋರಾಟ ಮಾಡುತ್ತಾ ಕಾರ್ಮಿಕರ ಹಿತ ಕಾಯುವುದು, ರೈತರ ಬದುಕು ಹಸನು ಮಾಡಲು ಹೋರಾಟ ಮಾಡಲಾಗುತ್ತಿದೆ. ಬಡವರು, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಿ ಎಚ್ಚರಿಸಲಾಗುತ್ತಿದೆ ಎಂದರು. ನಮ್ಮ ಪಕ್ಷ ಈ ಬಂಡವಾಳ ಶಾಹಿ ವ್ಯವಸ್ಥೆ ವಿರುದ್ದ ಇರತಕ್ಕಂತ ಪಕ್ಷ. ಎಲ್ಲರೂ ಸಮಪಾಲು ಸಮಪಾಳು ಸಮಪಾಳು ಅಂತಕ್ಕಂಥ ನೀತಿಗೆ ಕಟ್ಟು ತತ್ವಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ನಮಗೆ ಬಂಡವಾಳ ಶಾಹಿಗಳಿಂದ ಅಥವಾ ಬೇರೆ ಯಾರೋ ಅಂಬಾನಿ ಅದಾನಿ ಇಂಥವರಿಂದ ನಾವು ಬಂಡವಾಳವನ್ನು ನಿರೀಕ್ಷೆ ಮಾಡಿಲ್ಲ, ಮಾಡೋದೂ ಇಲ್ಲ. ಅವ್ರು ಮಾಡ್ತಕ್ಕಂಥ ಶೋಷಣೆ ವಿರುದ್ಧ ನಾವು ಹೋರಾಟ ಮಾಡ್ತಕ್ಕಂಥವ್ರು. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಹೋರಾಟಗಳನ್ನು ನಮ್ಮ ಕಾರ್ಯಕರ್ತರು ಮಾಡ್ತಕ್ಕಂಥ ಸೇವೆಗೆ ಅದನ್ನೇ ಇವತ್ತು ಸಾರ್ವಜನಿಕರಿಂದ ನಾವು ಸಂಗ್ರಹಿಸ್ತಕ್ಕಂಥ ದೇಣಿಗೆ
ದುಡಿಯುವ ವರ್ಗ ಕಾರ್ಮಿಕರ ಸಂಗ್ರಹಿಸತಕ್ಕಂಥ ದೇಣಿಗೆ, ರೈತರಿಂದ ಸಂಗ್ರಹಿಸತಕ್ಕಂಥ ದೇಣಿಗೆ ಮತ್ತು ಆಹಾರ ಧಾನ್ಯಗಳು, ಇದ್ರ ಮುಖಾಂತರ ಚಳವಳಿಯನ್ನು ಇಡೀ ದೇಶಾದ್ಯಂತ ನಡೆಸ್ಕೊಂಡ್ಬಂದಿದ್ವಿ. ನಮ್ಮ ಪಕ್ಷ ಸ್ವಾತಂತ್ರ್ಯದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು ಪಡೆದಿತ್ತು. ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಪಕ್ಷ ಮತ್ತು ಮುಸ್ಲಿಂ ಲೀಗ್, ಮೂರೇ ಪಕ್ಷಗಳು ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದು. ಇಂಥ ಪಕ್ಷಕ್ಕವನ್ನು ತಾವೆಲ್ಲರೂ ಕೂಡ ಬೆಂಬಲಿಸಬೇಕು, ತಾವು ಭಾಗವಹಿಸಬೇಕು. ವಿಶೇಷವಾಗಿ ತಮ್ಮ ಕೈಲಾದಷ್ಟನ್ನ ಧನ ಸಹಾಯ ಮಾಡಿ ಈ ಪಕ್ಷದ ಬೆಳವಣಿಗೆಗೆ ಕಾರಣೀಭೂತರಾಗಬೇಕು. ಈ ಸಮಾಜದಲ್ಲಿ ಹೇಳ್ತಕ್ಕಂಥ ಈ ಶೋಷಣೆ ತಪ್ಪಿಸದೆ ತಾವು ಕೂಡ ಪಾಲ್ಗೊಳ್ಬೇಕು ಅಂತ ಕೇಳಿಕೊಂಡು ಇವತ್ತು ನಾನು ಈ ಸಂತೋಷದಿಂದ ನಮ್ಮ ಜಿಲ್ಲೆಯಲ್ಲಿ ಈ ಪಕ್ಷದ ಸಂಗ್ರಹ, ನಿಧಿ ಸಂಗ್ರಹ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮುಖಂಡರಾದ ಗಿರೀಶ್ ಕಂಬಿಕೋಡ, ಕಾಂತರಾಜು, ಅಶ್ವಥ್ ನಾರಾಯಣ್ ಇತರರು ಇದ್ದರು. ಚಿಂತಾಮಣಿಯ ಗಂಗಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಸೇವಿಸಿ ಇಬ್ಬರು ಸಾವನ್ನಪ್ಪಿದ್ದ ಪ್ರಕರಣ ಸಂಬಂಧ ಪೊಲೀಸರು ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಚಿಂತಾಮಣಿಯ ಗಂಗಮ್ಮ ದೇವಾಲಯದಲ್ಲಿ ಪ್ರಸಾದ ಸೇವಿಸಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿ 12 ಮಂದಿ ಅಸ್ವಸ್ಥರಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳನ್ನೆಲ್ಲಾದ ಅಮರಾವತಿ ಮತ್ತು ಲಕ್ಷ್ಮಿ ಎಂಬುವವರನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಸುಲ್ವಾಡಿ ವಿಷ ದುರಂತ ಮಾಸುವ ಮುನ್ನವೇ ರಾಜ್ಯದಲ್ಲಿ ಇಂತಹದೇ ಮತ್ತೊಂದು ಪ್ರಕರಣ ನಡೆದಿದ್ದು, ವಿಷ ಸೇವಿಸಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿ 12 ಮಂದಿ ಅಸ್ವಸ್ಥರಾಗಿದ್ದು, ಈ ಪೈಕಿ ಮೂವರ ಸ್ಥಿತಿ ಗಂಭೀರವಾಗಿದ್ದು ಚಿಂತಾಮಣಿ ಕೋಲಾರ ಚೇಳೂರು ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ದೇವಸ್ಥಾನದ ಆವರಣದಲ್ಲಿ ಕೇಸರಿಬಾತ್ ಪ್ರಸಾದ ಸೇವಿಸಿದ ಕವಿತಾ ಕುಟುಂಬ ಕೋಲಾರದ ಜಾಲಪ್ಪ ಹಾಗೂ ಎನ್ಎಸ್ಆರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಕವಿತಾ ಎಂಬಾಕೆ ಸಾವನ್ನಪ್ಪಿದ್ರು. ಇನ್ನು ಮಗಳ ಮನೆಗೆ ಬಂದಿದ್ದ ಸರಸ್ವತಮ್ಮ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ದೇವಸ್ಥಾನದ ಆಡಳಿತ ಮಂಡಳಿ ಪ್ರಸಾದ ವಿತರಣೆ ಮಾಡಿಲ್ಲ. ಇಲ್ಲಿಗೆ ಬರುವ ಭಕ್ತರೇ ಪ್ರಸಾದ ಹಂಚಿಕೆ ಮಾಡಿದ್ದಾರೆ ಎಂಬ ಶಂಕೆ ಇದೆ ಎಂದು ಎಸ್ಪಿ ಕಾರ್ತಿಕ್ ರೆಡ್ಡಿ ಹಾಗೂ ಅರ್ಚಕರು ತಿಳಿಸಿದ್ದಾರೆ. ಸಣ್ಣ ಮಗು ಇಲ್ಲಿದೆ, ಜಾಲಪ್ಪ ಹಾಸ್ಪಿಟಲ್. 5 ಜನ ಕಿತ್ತಕ್ಕಂಥ ವಿಚಾರ ಸುದ್ದಿ ತಿಳಿದ ಮೇಲೆ ನಾನು ಮಾತಾಡ್ತೇನೆ. ಮುಖ್ಯಮಂತ್ರಿಗಳು ಕೂಡಲೇ ಹಾಸ್ಪಿಟಲ್ನ ಸರ್ಕಾರದಿಂದ ನಾವು ಎಲ್ಲ ರೀತಿ ಏನು ಖರ್ಚಾಗಿದೆ ಅದೆಲ್ಲವನ್ನು ಕೂಡ ಸರ್ಕಾರ ಕೊಡುತ್ತೆ. ಇಮ್ಮಿಡಿಯೇಟಾಗಿ ಬಾಡಿ ಕೊಡಬೇಕು ಅಂತಕ್ಕಂಥ ಬಾಡಿ ಕೊಡದಿದ್ದ ಅಂತಂದ್ರೆ ಬಾಡಿ ಕೊಡಿಸಿದ್ದಾರೆ. ಸರ್ಕಾರ ಪೂರ್ಣ ಹಣ ಕಟ್ತಕ್ಕಂಥದ್ದಕ್ಕೆ ಅವರು ನಮ್ಮ ಈ ಸುಳ್ವಾಡಿನಲ್ಲೂ ಕೂಡ ಸುಮಾರು 4.25 ಕೋಟಿ ಅಷ್ಟು ದುಡ್ಡು ಖರ್ಚಾಗಿದೆ ಸುಳ್ವಾಡಿ ಚಾಮರಾಜನಗರ ಜಿಲ್ಲೆ. ಅಷ್ಟೊಂದು ಸರ್ಕಾರ ಭರಿಸ್ತಾ ಇದೆ. ಅದೇ ರೀತಿ ಇದನ್ನು ಕೂಡ ಸರ್ಕಾರ ಭರಿಸುತ್ತೆ. ಇದ್ರ ಪರಿಹಾರನ ಕೂಡ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಸತ್ತೋಗಿರ್ತಕ್ಕಂಥ ಪರಿಹಾರ ಕೂಡ ಕೊಡ್ತಾರೆ. ಕೃಷ್ಣಾರೆಡ್ಡಿಯವರು ಕ್ಷೇತ್ರ ಶಾಸಕರು ಇದ್ದಾರೆ, ವಿಧಾನಸಭಾ ಉಪಾಧ್ಯಕ್ಷ ಇದ್ದಾರೆ. ಅವರು ಕೂತವ್ರ ಜೊತೆಯಲ್ಲಿ ಈ ಕುಟುಂಬಕ್ಕೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ಮಕ್ಕಳಿಗೆ ಶಿಕ್ಷಣ ಮತ್ತು ಅವ್ರ ಬದುಕಿಗೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಳ್ಳಿ. ಈಗ ನಾವು ಒಂದು ಮಗು ಕೈಗೆ 1,000, ಅಮ್ಮನ ಕೈಗೆ 1,000, 20,000 ರೂಪಾಯಿ ಕೊಡ್ತೀವಿ. ಡೆಕ್ಕನ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಅಸ್ವಸ್ಥನ ಅವರೇ ಬಲವಂತವಾಗಿ ಕೋಲಾರ್ಗೆ ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ, ಅವರೇ ಬಲವಂತ ಕಳಿಸ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅವರು ಮಾಡಿ ಅಷ್ಟು ಆಸ್ಪತ್ರೆಗಳಿಗೆ DHO SP DC ಅವರೇ ನೇರವಾಗಿ ಪ್ರಸಾದದಲ್ಲಿ ವಿಷ ಬೆರೆಸುವ ಬಗ್ಗೆ ಪ್ರಸಾದ ಮಾದರಿಗಳನ್ನು ಪ್ರಾಥಮಿಕ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಈಗಾಗಲೇ ಮೃತಪಟ್ಟಿರುವವರ ಮರಣೋತ್ತರ ಪರೀಕ್ಷೆಯ ವರದಿ ಪರಿಶೀಲಿಸಿದ ನಂತರ ಈ ಎಲ್ಲ ಬೆಳವಣಿಗೆಗೂ ಹೊಸ ತಿರುವು ಸಿಗಲಿದೆ. ಈ ಬಗ್ಗೆ ಆರೋಪಿಗಳನ್ನು ಚಿಂತಾಮಣಿ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಸತ್ಯ ಹೊರಬರಬೇಕಿದೆ. ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಕಂದಾಯ ನಿರೀಕ್ಷಕ ಕುಮಾರಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೈವಾರ ಕಂದಾಯ ನಿರೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕುಮಾರಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕರ್ತವ್ಯ ಲೋಪದಿಂದ ತಹಸೀಲ್ದಾರ್ ಹಿಂಬಡ್ತಿಗೊಳಿಸಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ನಿಯೋಜನೆ ಮಾಡಿದ್ರು. ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕುಮಾರಸ್ವಾಮಿಯನ್ನು ಪ್ರಭಾರಿ ಎಸಿ ಅಶೋಕ್ ತೇಲಿ ಮತ್ತೆ ತಾಲೂಕು ಕಚೇರಿಗೆ ವರ್ಗಾವಣೆ ಮಾಡಿ ಪದೇ ಪದೇ ಡಿಮೋಷನ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಕಾರಣಕ್ಕೆ ವಿಷ ಸೇವನೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಡೆತ್ ನೋಟ್ ಬರೆದಿಟ್ಟು ಅದರಲ್ಲಿ ಏನು ಬರೆದುಕೊಂಡಿದ್ದಾರೆ ಎಂಬುದನ್ನು ಪೊಲೀಸರು ಬಹಿರಂಗಪಡಿಸಿಲ್ಲ. ತೀವ್ರ ಅಸ್ವಸ್ಥಗೊಂಡಿದ್ದ ಕುಮಾರಸ್ವಾಮಿಗೆ ಕೈವಾರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿಗೆ ಇಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.